नमस्कार वीक्षकरे अमुगु वार्तेगळिगे स्वागत नाने शिवराज इदीग वार्तेगळ विवर ತುಮಕೂರಿನಲ್ಲಿ ಸಂವಿಧಾನ ಸಮರ್ಪಣಾ ದಿನೋತ್ಸವವನ್ನು ಮಹಾನಗರ ಪಾಲಿಕೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಒಂದು ವರದಿ ಇದೆ ನೋಡ್ಕೊಂಬನ್ನಿ. ತುಮಕೂರಿನಲ್ಲಿ ಸಂವಿಧಾನ ಸಮರ್ಪಣಾ ದಿನೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಾತ್ಯತೀತ ಸಂಘಟನೆ ಒಕ್ಕೂಟ, ಅಖಿಲ ಭಾರತ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ದಲಿತ ಸಂಘರ್ಷ ಸಮಿತಿ ಇವುಗಳ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು. ನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕ ಜೆ ಕುಮಾರ್ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೀಡಿದ ಸಂವಿಧಾನವು ಸರ್ವಶ್ರೇಷ್ಠವಾಗಿದ್ದು ಸಂವಿಧಾನದ ವಿರೋಧಿಗಳಿಗೆ ಹೋರಾಟದ ಮೂಲಕ ಎಚ್ಚರಿಕೆ ನೀಡಬೇಕಾಗಿದೆ ಎಂದರು. ಏನು 1949ರಲ್ಲಿ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನ ಸಮರ್ಪಣೆ ಆಯಿತು. ಆ ಸಂವಿಧಾನದಿಂದನೇ ಇವತ್ತು ಏನು ನಾವು ಜನ ಸರ್ವಜನರು ನಾವೇನು ಶಾಂತಿಯುತಿಯಾಗಿ ಎಲ್ಲ ಸಹಬಾಳ್ವೆ ಮಾಡ್ತಾ ಇದ್ದೀವಿ, ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಸಂವಿಧಾನ ಇಲ್ಲಿವರೆಗೂ 2021ನೇ ಇಸವಿವರೆಗೂ ಸಂವಿಧಾನ ನಮ್ಮನ್ನ ಕಾಪಾಡ್ಕೊಂಡು ಬಂದಿದೆ. ನಾವೇನು ಇವತ್ತು ನಾನೇ ಆಗಲಿ, ನಾನೊಬ್ಬ ವಿರೋಧ ಪಕ್ಷ ನಾಯಕ ಆಗಿರೋದಾಗಲಿ, ನಾವು ಪ್ರತಿಯೊಂದು ಸ್ಥಾನಮಾನ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಸ್ಥಾನಮಾನ. ಎಲ್ಲೋ ಒಂದು ಕಡೆ ಈ ನಡುವೆ ಸಂವಿಧಾನದ ವಿರುದ್ಧವಾಗಿ ಕೆಲವು ಕಿಡಿಗೇಡಿಗಳು ಸಂವಿಧಾನ ವಿರುದ್ಧವಾದಂಥ ಕೆಲಸಗಳನ್ನ ಪ್ರತಿಯೊಂದು ಇಡೀ ಭಾರತದಂತ ನಡೆಸ್ತಾ ಇದೆ. ಅಂಥ ದುಷ್ಟಕೂಟಗಳ ವಿರುದ್ಧ ನಾವೆಲ್ಲ ಒಗ್ಗೂಡಿ, ಎಲ್ಲ ಜನಾಂಗದವರು ಸೇರಿ ಎಲ್ಲ ಒಗ್ಗೂಡಿ ನಾವು ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ಕೊಬೇಕಾಗಿದೆ. ಎಲ್ಲವನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ಸೀಮಿತವಾದ ನಾಯಕರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜನಾಂಗಕ್ಕೆ ಸೀಮಿತವಾದಂಥ ನಾಯಕರು. ಇವತ್ತು ನಾವೆಲ್ಲ ಏನು ಇವತ್ತು ಶಾಂತಿಯಿಂದ ಸೌಹಾರ್ದತೆಯಿಂದ ನಾವೇನು ಇವತ್ತು ಬೆಳೆದಿದ್ದೀವಿ ಎಲ್ಲ ನಿಂತೀವಿ, ಇದಕ್ಕೆಲ್ಲ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಲ್ಲೋ ಒಂದು ಕಡೆ ಯಾರೋ ಕೆಲವರು ಮಂತ್ರಿಗಳು ಒಕ್ಕಲಿಗ ಸಮುದಾಯಕ್ಕೆ ಬಿಲಾಂಗ್ ಆಗಿರತಕ್ಕಂಥ ಒಬ್ಬ ಮಂತ್ರಿ ಎಲ್ಲೋ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಸಂವಿಧಾನ ನಮ್ಮ ಜನಸಂಘ ಇದ್ದಾಗ ನಮ್ಮ ಸಂವಿಧಾನ ಬಂದಿರಲಿಲ್ಲ, ಬಂದಿದ್ರೆ ಅದು ಪರಿಸ್ಥಿತಿ ಬೇರೆ ಆಗ್ತಕ್ಕಂಥ ಒಂದು ದುಷ್ಟ ಮೆಂಟಾಲಿಟಿ ಇರ್ತಕ್ಕಂಥ ಜನಗಳು ಇನ್ನೂ ನಮ್ಮ ಕರ್ನಾಟಕದಲ್ಲಿದ್ದಾರೆ, ಭಾರತದಂತ ಇದೆ. ಇವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ, ಸಂವಿಧಾನದ ಪರ ನಾವು ನಿಂತ್ಕೊಬೇಕಾಗ್ತದೆ. ಎಲ್ಲ ಸಂಘಟನೆಗಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನಿತಾ ನಾವು ಅವ್ರಿಗೆ ಇವತ್ತು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಇವತ್ತು ನೀರಾವರಿ ಯೋಜನೆಗಳಿರ್ಬೋದು, ಭಾರತದಾದ್ಯಂತ RBI ಸ್ಥಾಪನೆ 1935 RBI ಸ್ಥಾಪನೆ ಆಗೋಕ್ಕೂ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ರು. ಇವತ್ತು ಇಡೀ ವಿಶ್ವದಾದ್ಯಂತ ಭಾರತದ ಕೀರ್ತಿ ಪದಕ್ಕೆ ಆರಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಮರ್ಪಣೆ ಮಾಡಿದ ದಿನನ ಇವತ್ತೆಲ್ಲ ನಾವೆಲ್ಲ ಅಣ್ಣಂದಿರೆಲ್ಲ ಸೇರ್ಕೊಂಡು ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಜೈ ಭೀಮ್. ಸಂವಿಧಾನ ರಚನೆ ಮಾಡಿದ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ ಒದಗಿಸಿದ್ದಾರೆ ಅಂತ ಪಾಲಿಕೆಯ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಜ್ ಹೇಳಿದ್ದಾರೆ. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು ಅಂತ ತಿಳಿಸಿದರು. ಇವತ್ತು ಏನು ಟೌನ್ ಹಾಲಲ್ಲಿ ನಮ್ಮ ಮಹಾನಗರ ಪಾಲಿಕೆ ಒಂದು ಫೀಲ್ಡಲ್ಲಿ ನಾವು ಏನು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದೀವಿ, ಎಲ್ಲ ವಾರ್ಡಲ್ಲೂ ನಾವು ಎಲ್ಲನ ಫಂಕ್ಷನ್ ಆಗಲಿ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಮ್ಮ ಅಂಬೇಡ್ಕರ್ಗೆಲ್ಲ ಹೇಳ್ದಂಗೆ ನಮ್ಮ ಕೆಲವು ಸದಸ್ಯರು ನಮಗೆ ಹೇಳಿದರು, ಹೇಳೋ ಮುಖಾಂತರ ನಾವು ಬರೀ ಇಲ್ಲಿ ಹೇಳಬೇಕಾಗಿಲ್ಲ, ನಮ್ಮ ಮನಸ್ಸಲ್ಲಿ ಇರಬೇಕಾಗ್ತದೆ. ಯಾಕಂದರೆ ಅಂಬೇಡ್ಕರ್ ಮಾಡಿರೋ ಕೆಲಸಗಳು ಬರೀ ನಾವು ಭಾಷಣಕ್ಕೆ ಮಾತ್ರ ಸೀಮಿತಮ್ಮ ನಾವು ಮಾಡ್ಕೊಬೇಡ್ದು. ಅದರಲ್ಲಿ ಬಗ್ಗೆ ಏನಂದರೆ ಅವ್ರು ಅಂಬೇಡ್ಕರ್ ಮಾಡಿರೋ ವರ್ಕರ ಮೊದಲು ನಮ್ಮ ತಂದೆ ತಾಯಿ ಮೊದಲು ದೇವ್ರಿಗೆ ಜ್ಞಾಪನ ಮಾಡಿಬಿಟ್ಟು ಆಮೇಲೆ ತಂದೆ ತಾಯಿಂದ ಅವ್ರು ಮಾಡಿರೋ ನಮ್ಮ ದೇಶಕ್ಕೆ ಅವ್ರು ಮಾಡಬೇಕಾದ್ರೆ ಏನೇನು ಮಾಡ್ಕೊಳ್ಬೇಕಾಗಿತ್ತು, ನಮಗೋಸ್ಕರ ಅವ್ರು ಏನು ಮಾಡಬೇಕಾಗಿಲ್ಲ. ಅದಕ್ಕೆ ನಮ್ಮ ಬಗ್ಗೆ ನಮ್ಮ ದಲಿತರ ಬಗ್ಗೆ ನಮ್ಮ ಮುಸ್ಲಿಂ ಬಗ್ಗೆ ಎಲ್ಲ ಜನಕ್ಕೂ ಏನಂದ್ರೆ ಒಂದೇ ಅವ್ರಿಗೆ ಒಂದು ಜಾತಿಗೆ ಸೀಮಿತ ಅಂತ ನಡ್ಕೊಂಡಿರುವ ನಮ್ಮ ನಿಮ್ಮ ಒಂದು ದೇವ್ರೆ ಅಂತ ಹೇಳ್ಬೋದು ನಮ್ಮ ಅಂಬೇಡ್ಕರ್. ಅದಕ್ಕೆ ನಾವು ಇಷ್ಟು ಜನ ಅಲ್ಲಿ ಸೇರಿ ಇವತ್ತು ನಾವು ಯಾಕಂದ್ರೆ 2007ರಿಂದಾನು ನಾವು ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಇದ್ದೀವಿ. ಏನೀಗ ನಮ್ಮ ದಲಿತರೇ ಇರ್ಬೋದು, ನಮ್ಮ PKS-ನವರೇ ಇರ್ಬೋದು, ಎಲ್ಲರ ಕೋಣೆಗೂ ನಾವು ಯಾವತ್ತು ಇಂತಕ ಯಾವ ಕೆಲಸಕ್ಕೂ ಆಗಲಿ ಒಂದು ಪರ್ಮನೆಂಟ್ಗೆ ಆಗಲಿ ಸುಮ್ಮನೆ ಇಲ್ಲಿದೆಲ್ಲ ಕೆಲವು ರಾಜಕಾರಣಿಗಳು ಡಬಲ್ ಆ್ಯಕ್ಟಿಂಗ್ ಮಾಡ್ತವೆ. ನಿಜವಾಗೂ ಇದರಲ್ಲಿ ನಮ್ಮ ದಲಿತರ ಬಗ್ಗೆ ನಮ್ಮ PKS-ನವ್ರ ಬಗ್ಗೆ ಡಬಲ್ ಆ್ಯಕ್ಟಿಂಗ್ ಆಡೋರಿಗೆ ದೇವರು ನಿಜವಾಗೂ ದೇವರು ಚಮಸಲ್ಲ. ಯಾಕಂದರೆ ಬೆಳಗ್ಗೆ ಎದ್ದು ಅವ್ರು ಕೆಲಸ ಮಾಡಿರೋರು, ಅಂಥವ್ರ ಪ್ರಕಾರ ನಾವು ನಿಂತ್ಕೊಂಡು ನಮ್ಮ ಅಂಬೇಡ್ಕರ್ ಏನು ನಮಗೆ ಸಹಕಾರ ಮಾಡಿಕೊಟ್ಟವ್ರೆ, ಒಂದು ಸಂವಿಧಾನ ಮಾಡಿಕೊಟ್ಟವ್ರೆ, ಅದ್ರಿಗೆ ನೇರ ನಾವು ಹೋರಾಟ ಆಡಬೇಕಾಗ್ತದೆ. ಇನ್ನು ಕೆಲವೇ ದಿನದಲ್ಲಿ ಕೆಲವು ರಾಜಕಾರಣಿಗಳು ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಹೇಳ್ತಾರಲ್ಲ, ಅವ್ರು ನಿಜವಾಗೋ ಅವ್ರು ನಮ್ಮ ಕಣ್ಣು ಮುಂದೆನೆ ಅವ್ರು ಬೂದಿ ಆಗ್ತಾರೆ ನೋಡ್ರಿ ಅಂತ. ಬೇಕಾದ್ರೆ ಅವ್ರ ಬಗ್ಗೆ ಏನನ್ನ ಕೆಟ್ಟದ್ದು ಏನನ್ನ ಹೇಳಬೇಕಾದ್ರೆ ಒಂದು ದೇವ್ರಿಗೂ ಹೇಳೋದು ಅಷ್ಟೇ, ಒಂದು ಅಂಬೇಡ್ಕರ್ ಅವ್ರಿಗೂ ಒಂದು ಹೇಳೋ ಮುಖಾಂತರ ಒಂದು ಸಂವಿಧಾನದ ಬಗ್ಗೆ ಹೇಳ್ತಾರೆ.
ಅವರು ಯಾ ಕಾರಣಕ್ಕೂ ತಣ್ಣಗಿರಲ್ಲ ಈ ದೇವರೇ ಶಿಕ್ಷೆ ಕೊಡ್ತಾನೆ ಯಾಕಂದ್ರೆ ಮನುಷ್ಯನ ಹೆಟಲ್ ಶಬ್ದ ಐತೆ ದೇವರ ಹೆಟಲ್ ಶಬ್ದ ಇಲ್ಲ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಸಂಘದವರು ಕರೆದಿ ನನಗೆ ಎರಡು ಮಾತಾಡಕ ಅವಕಾಶ ಮಾಡಿಕೊಟ್ಟಿರುವ ಎಲ್ಲ ನಮ್ಮ ಯುವಕರಿಗೆ ನಮಸ್ಕಾರ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಧ್ಯಕ್ಷ ನಿಧಿ ಕುಮಾರ್ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಪಿ ಎನ್ ರಾಮಯ್ಯ ಗೋವಿಂದರಾಜು ಸಿದ್ದಲಿಂಗಪ್ಪ ರಂಗಸ್ವಾಮಿ ನರಸಿಂಹರಾಜು ನರಸಿಂಹಮೂರ್ತಿ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಬಿಜೆಪಿ ಮುಖಂಡ ಧನಿಯಾ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್ ಅಮುಗು ಟಿವಿ ತುಮಕೂರು ಎಲ್ಲ ತುಮಕೂರಿನಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ನಿರ್ಮಿಸಲಾಗಿದ್ದ ಕಟ್ಟಡಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಆರಂಭವಾಗಿದೆ ಇದರ ಒಂದು ವರದಿ ಇದೆ ನೋಡ್ಕೊಂಬನ್ನಿ ರಾಯಗಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ನಿರ್ಮಿಸಲಾಗಿದ್ದ ಕಟ್ಟಡಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯು ಭರದಿಂದ ಆರಂಭವಾಗಿದೆ ತುಮಕೂರಿನ ಅಮಾನಿಕೆರೆ ನೀರು ದಿಬ್ಬೂರು ಮೂಲಕ ಭೀಮಸಂದ್ರ ಕೆರೆಗೆ ಸರಾಗವಾಗಿ ರಾಯಗಾಲುವೆ ಮೂಲಕ ಹೋಗಬೇಕು ಆದರೆ ಕಳೆದ 15-20 ವರ್ಷಗಳಿಂದ ಒತ್ತುವರಿಯಾಗಿದ್ದ ರಾಯಗಾಲುವೆಯನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಯಾವ ಅಧಿಕಾರಿಗಳು ಮುಂದಾಗಿರಲಿಲ್ಲ ಇದರಿಂದಾಗಿ ಅಮಾನಿಕೆರೆಯಿಂದ ಹೊರಬಂದ ನೀರು ರಾಯಗಾಲುವೆ ಮೂಲಕ ಹೋಗದೆ ದಿಬ್ಬೂರು ರಸ್ತೆ ಸುತ್ತಮುತ್ತಲಿನ ತೋಟ ಮನೆಗಳಿಗೂ ನುಗ್ಗಿ ಜನರ ನೆಮ್ಮದಿಯನ್ನು ಹಾಳು ಮಾಡಿತು ಕಳೆದ ವಾರ ಸುರಿದ ಭಾರಿ ಮಳೆಯಿಂದಾಗಿ ನೀರು ಸರಾಗವಾಗಿ ರಾಯಗಾಲುವೆ ಮೂಲಕ ಹೋಗಲು ಸಾಧ್ಯವಾಗದೆ ದಿಬ್ಬೂರಿನಲ್ಲಿ ರಸ್ತೆ ಮಧ್ಯೆ 4 ಅಡಿ ನೀರು ನಿಂತು ಜನವಾಹನ ಸಂಚಾರಕ್ಕೆ ಅಡ್ಡಿಯುಂಟಾಗಿತ್ತು ಈ ವಿಷಯ ತಿಳಿದು ಶಾಸಕ ಜ್ಯೋತಿ ಗಣೇಶ್ ಆಯುಕ್ತರು ಪಾಲಿಕೆ ಸದಸ್ಯರುಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರಾಯಗಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿ ಮುಂಗಟ್ಟು ಫ್ಯಾಕ್ಟರಿ ಹಾಗೂ ಕೆಲ ಕಟ್ಟಡಗಳನ್ನು ನಿರ್ಮಿಸಿಕೊಂಡಿದ್ದು ಇದನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಲು ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು ಈ ಸೂಚನೆ ಮೇರೆಗೆ 6ನೇ ವಾರ್ಡ್ನ ಸದಸ್ಯೆ ವೀಣಾ ಮನೋಹರ್ ಗೌಡ ಬಿಜೆಪಿ ಮುಖಂಡರಾದ ಮನೋಹರ್ ಗೌಡರು ವಿಶೇಷವಾಗಿ ಆಸಕ್ತಿ ವಹಿಸಿ ಒತ್ತುವರಿಯಾಗಿರುವ ಜಾಗಗಳನ್ನು ಪತ್ತೆ ಹಚ್ಚಿ ಅದನ್ನು ತೆರವುಗೊಳಿಸಿಕೊಳ್ಳಲು ಸಂಬಂಧಿಸಿದವರಿಗೆ ಕಾಲಾವಕಾಶ ನೀಡಿದರು ಕೆಲವರು ಸ್ವಯಂಾಗಿಯೇ ತೆರವುಗೊಳಿಸಿಕೊಂಡಿದ್ದು ಇನ್ನು ಕೆಲವರು ತೆರವುಗೊಳಿಸದೆ ಮೀನಾಮೇಷ ಎಣಿಸುತ್ತಿದ್ದು ಅಂತಹ ಕಟ್ಟಡಗಳನ್ನು ಪಾಲಿಕೆ ವತಿಯಿಂದ ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಲಾಗುವುದು ಅಂತ ಮನೋಹರ್ ಗೌಡರವರು ತಿಳಿಸಿದರು 20 ವರ್ಷ ನಾನು ನೋಡ್ತಲೇ ಇದ್ದೆ ಒಬ್ಬೊಬ್ಬರು ಒಬ್ಬೊಬ್ಬರೇ ಕಟ್ತಲೇ ಇದ್ರು ಯಾವಾಗ ನಮಗೆ ಅಂಥ ಪವರ್ ಇರಲ್ಲ ಕೇಳೋಕ್ಕೆ ನಮಗೆ ನಮ್ಮ ಎಮ್ ಎಲ್ ಎ ಇರಲಿಲ್ಲ ಕೇಳೋಕ್ಕೆ ನಮಗೆ ನಮ್ಮ ಪವರ್ ಇರಲ್ಲ ಇವಾಗೆಲ್ಲ ಎಮ್ ಎಲ್ ಎ ಬಂದು ಕರ್ಕೊಂಬಂದು ತೋರಿಸಿ ಒಂದು 5-6 ದಿವಸ ಟೈಮ್ ಕೊಟ್ಟು 1 ವರ್ಷ ಅವರೇ ಕ್ಲಿಯರ್ ಮಾಡ್ಕೊತವ್ರೆ ಬಲವಂತವಾಗಿ ನಾವು ಅಷ್ಟು ಹೊಡಿತಾ ಇದ್ದೀವಿ ಇನ್ನು 1 ಕಿಲೋಮೀಟ್ರ್ ಹೊಡೆಯೋದೈತೆ ಇದು ದಿಬ್ಬೂರು ಮೇನ್ ರೋಡಿಂದ ಭೀಮಸಂದ್ರ ಕೆರೆವರೆಗೂ ರಾಯಗಾಲೆ ಎಲ್ಲಿ ಬರ್ತಾವೋ ಎಲ್ಲ ಎಲ್ಲ ಕ್ಲಿಯರ್ ಮಾಡಿಕೊಟ್ರೆ ಏನು ದಿಬ್ಬೂರು ತುಮಕೂರು ಮಾಮಾನಿಕೆರೆ ಕೋಡಿ ಬೀಳೋದು ತಪ್ಪುತ್ತದೆ ಕೋಡಿ ಬಿದ್ದರೆ ನೀರು ಮನೆಗಳಿಗೆ ಹೋಗೋದು ತಪ್ಪುತ್ತದೆ ಮನೆಗಳಿಗೆ ನುಗ್ಗೋದು ಹೊಲಗಳಿಗೆ ನುಗ್ಗೋದು ತೋಟಗಳಿಗೆ ನುಗ್ಗೋದು ಮೂಲ ನಿವಾಸಿಗಳಿಗೆ ಭಾರಿ ತೊಂದರೆ ಆಗೈತೆ ಇಲ್ಲೆಲ್ಲ ಬೇರೆ ಕಡೆಯಿಂದ ಬಂದಿದ್ದರೆಲ್ಲ ಎಂಜಾಯ್ ಮಾಡ್ತಾರೆ ಒಂದು ಲೇಔಟ್ ಮಾಡ್ತಾರೆ ಬರ್ತಿ ಹೊಡಿತಾರೆ ಬೇರೆಯವ್ರಿಗೆಲ್ಲ ತೊಂದರೆ ಕೊಡ್ತಾರೆ ಲೋಕಲಾಗಿ ಇರೋರಿಗೆಲ್ಲ ಯಾಕೆಂದರೆ ಅವ್ರವ್ರ ದುಡ್ಡುವಂತರೂ ಇರ್ತಾರೆ 8 ಅಡಿ 10 ಅಡಿ 15 ಅಡಿ ಮಣ್ಣು ಹೊಡ್ಕೊಂಬಿಡ್ತಾರೆ ಇವಾಗ ಕೆಳಗಡೆ ರೈತ ಕೆಳಗಡೆ ಇರ್ತಾನೆ ಅವನ್ನೆಲ್ಲ ತುಂಬಿ ಮುಚ್ಕೊಂಡು ಹೋಗ್ತಾ ಇರ್ತಾನೆ ಅದರಿಂದ ನಾವು ಯಾರದೇನು ಒತ್ತುವಸ್ತಾ ಇಲ್ಲ ಒತ್ತುವರಿ ಮಾಡ್ತಿಲ್ಲ ಏನು ಮೂಲ ರಾಯಗಾಲವಿತ್ತು ಅದನ್ನು ಅಳಿಸಿ ನಮ್ಮ ಕಮಿಷನರ್ ಮೇಡಮ್ ಬಂದಿದ್ದರು ನಮ್ಮ ಡಿಪಾರ್ಟ್ಮೆಂಟಿಂದ ಇವರು ಸರ್ವೇರು ಬಂದು ಎಲ್ಲ ಮಾರ್ಕ್ ಮಾಡಿಕೊಟ್ಟವ್ರೆ ಅವ್ರಾಗ ಅವ್ರು ಹೊಡ್ಕೊಂಡ್ರೆ ಸಂತೋಷ ಅವ್ರು ಹೊಡಿಲಿ ಅಂದರೆ ನಾವು ಬಲವಂತವಾದ್ರೂ ತೆರವುಗೊಳಿಸೇಗೊಳಿಸ್ತೀವಿ ಅದಕ್ಕೆ ನಾವು ಕಾಲ ಈಗಾಲೇ ಕೊಟ್ಟಿದ್ದು 2-3 ದಿವಸ ಆಗೈತೆ ಈಗ ಶುರುವಾಗೈತೆ ನಮ್ಮ ಇಂಜಿನಿಯರ್ ಬಂದು ನಿಂತ್ಕೊಂಡವ್ರೆ ಇಲ್ಲೆಲ್ಲ 1-4 ವರ್ಷ ಅವರೇ ತೆರವುಗೊಳಿಸ್ತಾವ್ರೆ ಇನ್ನು ಮುಂದೆ ಅವರೇ ತೆರವುಗೊಳಿಸ್ಕೊಳೋದು ಐತೆ ನಾವು ಅಷ್ಟು ಹೊಡೆಯೋದೈತೆ ಅದೇ ಇನ್ನೊಂದು ಮಾತು ಏನಂದರೆ ತೆರವುಗೊಳಿಸಿದ ಮೇಲೆ ಹಂಗೆ ಕಾಲೇ ಓಪನ್ ಕಾಲೇ ಬಿಡಬೇಕು ಎರಡೂ ಕಡೆ ನಮ್ಮ ಎಂ ಪಿ ಅವ್ರ ಹತ್ರ ನಾನು ನಿನ್ನೆ ಮಾತಾಡಿದೆ ಯಾವುದೋ ಒಂದು 200 ಕೋಟಿ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ತಂದಿದ್ದೀನಿ ಅದನ್ನೆಲ್ಲ ಡ್ರೈನ್ಗಳು ರಾಜಗಾಲೆಗಳು ಎಲ್ಲ ಇಂಪ್ರೂವ್ ಮಾಡೋಂಥ ದುಡ್ಡುಗಳೇ ಅದು ನೆಕ್ಸ್ಟ್ ದಿನಗಳಲ್ಲಿ ಅದನ್ನೆಲ್ಲ ಉಪಯೋಗಿಸಿ ಇಲ್ಲಿ ಒಂದು ದೊಡ್ಡ ಚರಂಡಿಗಳು ಮಾಡಬೇಕು ಅಂತ ಆ ಸಿಮೆಂಟ್ ಕಾಂಕ್ರೀಟ್ ವಾಲ್ ಹಾಕ್ಬಿಟ್ಟು ಎರಡೂ ಕಡೆ ಕಾಂಕ್ರೀಟ್ ವಾಲ್ ಹಾಕಿ ಯಾರೂ ಅಕ್ವೈರ್ ಮಾಡ್ದಂಗೆ ಎರಡೂ ಕಡೆ ದೊಡ್ಡ ದೊಡ್ಡ ವಾಲ್ ಹಾಕ್ಬಿಟ್ಟು 10 ಅಡಿಯಿಂದ 15 ಅಡಿ ಆಳ ಮಾಡಿ ನೀರು ಭೀಮಸಂದ್ರ ಕೆರೆಗೆ ಹೋಗಿ ತಲುಪಂಗೆ ಮಾಡೋಂಥ ವ್ಯವಸ್ಥೆ ನಾನು ಓಡಾಡಿ ಮಾಡ್ತಾ ಇದ್ದೀನಿ ಈಗಾಗಲೇ ಪಾಲಿಕೆ ಎಂಜಿನಿಯರ್ಗಳು ಒತ್ತುವರಿಯಾಗಿರುವ ಕಟ್ಟಡಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ಆರಂಭಿಸಿದ್ದು ಇದರಿಂದಾಗಿ ದಿಬ್ಬೂರಿನ ಜನ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಒತ್ತುವರಿ ಮಾಡಿಕೊಂಡಿರುವವರು ಸ್ವಯಂಾಗಿ ತೆರವು ಮಾಡಿಕೊಳ್ಳುವತ್ತ ಮುಂದಾಗಬೇಕು ಅಂತ ಈ ಭಾಗದ ನಾಗರಿಕರು ಮನವಿ ಮಾಡಿದ್ದಾರೆ ಸರ್ ನನ್ನ ಹೆಸರು ಪರಮೇಶ್ ಅಂತೇಳಿ ನನಗೆ 36 ವರ್ಷ ನಾನು 20 ವರ್ಷದಿಂದ ರಾಯಗಾಲುವೆ ನೋಡ್ತಾ ಇದ್ದೀನಿ ನಾವು ಇಲ್ಲೆಲ್ಲ ದನಕರೆಲ್ಲ ಮೇಸಕ್ಕೆ ಬರ್ತಿದ್ದು ಹಿಂದೆ ಇದ್ದವರು ಏನು ಮಾಡ್ಯಾರೋ ಬೇಡ ನಮಗೆ ಇವಾಗ ಅವಾಗದಿಂದ ಯಾರೇನು ಮಾಡಿರೋ ನಮಗನ್ಗೂ ಗೊತ್ತಿಲ್ಲ ಈಗ ನಮ್ಮ ಕಾರ್ಪೊರೇಟ್ರು ನಮ್ಮ ಎಮ್ ಎಲ್ ಎ ಸಾಹೇಬರು ಎಂ ಪಿ ಸಾಹೇಬರು ಎಲ್ಲ ಸೇರಿ ಹೊಂದಾಣಿಕೆ ಒಳಗೆ ರಾಯಗಾಲುವೆ ಹೊಡಿಬೇಕು ಒತ್ತುವರಿ ಮಾಡಿ ಅವ್ರು ಬಂಡವಾಳ ಹಾಕಿರೋರು ಅವ್ರ ಜಾಗ ಅವ್ರು ಕಟ್ಕೊಳ್ಳಿ ಇದು ರಾಯಗಾಲುವೆ ಕಟ್ಟೋದು ಬೇಡ ದಯವಿಟ್ಟು ಅದನ್ನು ಅವರೇ ತೆರವುಗೊಳಿಸ್ಕೊಂಡ್ರೆ ಭಾಳ ಒಳ್ಳೆಯದು ಎಲ್ಲ ಅಣ್ಣತಂದಿರಂಗೆ ಅನ್ಯೂನ್ಯವಾಗಿದ್ದೀವಿ ಹಂಗೆ ಇರೋಕ್ಕಂತ ಹೇಳಿ ನಾನು ಇಷ್ಟಪಡ್ತೀನಿ ಸರ್ ನಮ್ಮ ಹೆಸರು ಯೋಗೀಶ್ ಅಂತ ನಾವಿಲ್ಲೇ ಪಕ್ಕದ ಜಮೀನು ನಮ್ಮದು
ಆಮೇಲೆ ನಾವು ಮೂಲ ದಿಬ್ಬೂರು ನಿವಾಸಿ. ಈ ರಾಯಗಾಲವೆಲ್ಲ ಒತ್ತುವರಿ ಮಾಡಿಬಿಟ್ಟು ನಮ್ಮ ದಿಬ್ಬೂರಲ್ಲಿ ಬಂದು ತುಮಕೂರು ಕೆರೆ ಕೋಡಿ ಆದರೆ ತುಮಕೂರು ಕೆರೆ ಅಕ್ಕಪಕ್ಕ ಭಾಗದ ಏನು ನೀರು ಬರುತ್ತೋ ನಮ್ಮ ದಿಬ್ಬೂರಿಗೆ ಬಂದು ಪೂರ್ತಿ ಮನೆಗಳಿಗೆಲ್ಲ ನೀರು ನುಗ್ಗಿ ಈ ಸಲ ಮಳೆ ಬಂದ ತುಂಬ ಅನಾಹುತ ಆಯಿತು. ಜನಗಳೆಲ್ಲ ನೀರಲ್ಲಿ ಮುಣುಗಿ ಮನೆಯೆಲ್ಲ ಬಿದ್ದೋಗಿ ರೋಡಲ್ಲೆಲ್ಲ ನೀರು ತುಂಬಿಕೊಂಡು ರೋಡೆಲ್ಲ ಅವ್ಯವಸ್ಥೆ ಆಗಿದೆ. ಆಮೇಲೆ ತುಂಬ ತುಂಬಾ ಪ್ರಾಬ್ಲಮ್ ಆಗಿದೆ. ದಿಬ್ಬೂರು ಜನ ಏನಂತಾರೆ, ಲೋಕಲಲ್ಲಿ ನಮ್ಗೆ ಗೆದ್ದಿದ್ದಾರೆ ಏನು ಕೌನ್ಸಿಲ್ರು, ಲೋಕಲಲ್ಲಿ ಕೌನ್ಸಿಲ್ರು ಗೆದ್ದಿದ್ದಾರೆ, ಇದು ನೋಡಲ್ವಾ ಏನು ಮಾಡಲ್ವಾ ಹಂಗೆ ಹಿಂಗೆ ಅಂತ ನಾನಾ ರೀತಿ ಮಾತಾಡ್ತಾರೆ. ನಾನಾ ರೀತಿ ಮಾತಾಡಿದಾಗ ಉತ್ತರ ಕೊಡಬೇಕಾದ್ರೆ ಯಾರು, ಲೋಕಲ್ ಬಾಡಿ ಕೌನ್ಸಿಲ್ರು ಕಾರ್ಪೊರೇಟ್ರು. ಆ ಕಾರ್ಪೊರೇಟ್ರು ಉತ್ತರ ಕೊಡಬೇಕು ಅಂದಾಗ ಇಲ್ಲೇನು ರಾಯಗಾಲವೆಲ್ಲ ಒತ್ತಿಸ್ಕೊಂಡ್ಬಿಟ್ಟಿದ್ರು. ಕ್ಯಾಮ್ರಾಮನ್ ಹರೀಶ್ರೊಂದಿಗೆ ಎನ್ ಎಸ್ ಮಾರುತಿ ಪ್ರಸಾದ್, ಅಮುಗು ಟಿವಿ, ತುಮಕೂರು. ಹುಳಿಯಾರಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ದೇಹದಾಢ್ಯ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. 10 ಮಂದಿ ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಹುಳಿಯಾರಿನ ಅಜಯ್ ಪ್ರಥಮ ಬಹುಮಾನ ಪಡೆದುಕೊಂಡರು. ಸಿರಾದ್ ಜೀವನ್ ದ್ವಿತೀಯ, ಹಿರಿಯೂರಿನ ಮಹಮ್ಮದ್ ಗಜಲಿ ತೃತೀಯ ಬಹುಮಾನ ಪಡೆದುಕೊಂಡರು. ನ್ಯಾಷನಲ್ ಚಾಂಪಿಯನ್ಸ್ಗಳಾದ ಸಿರಾದ್ ಮನೋಹರ್ ಹಾಗೂ ಶ್ರೀನಿವಾಸ್ ಅವರು ತೀರ್ಪುಗಾರರಾಗಿ ಆಗಮಿಸಿದರು. ವಿಜೇತರಿಗೆ ಕರವೆಯ ಕೋಳಿ ಶ್ರೀನಿವಾಸ್, ರಂಗಸ್ವಾಮಿ, ಗೌಡಿ, ಚನ್ನಬಸಯ್ಯ, ಪ್ರಕಾಶ್, ಅಂಜನ್ ಕುಮಾರ್, ಹರೀಶ್, ರಘು, ಲಕ್ಷ್ಮೀಕಾಂತ್ ಮತ್ತಿತರರು ಬಹುಮಾನ ವಿತರಿಸಿದರು. ಕಿರಣ್ ಕುಮಾರ್, ಅಮೋಕ್ ಟಿವಿ, ಹುಳಿಯಾರು. ಹುಳಿಯಾರು ಹೋಬಳಿಯ ಕೆಸಿ ಪಾಳ್ಯದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸಚಿವರಾದ ಜೆಸಿ ಮಾಧುಸ್ವಾಮಿ ಅವರ ಸಮ್ಮುಖದಲ್ಲಿ ಶುಕ್ರವಾರ ಬಿಜೆಪಿಯನ್ನ ಸೇರ್ಪಡೆಗೊಂಡರು. ಗ್ರಾಮ ಪಂಚಾಯತಿ ಸದಸ್ಯೆ ಗಿರಿಜಮ್ಮ, ಮುಖಂಡರಾದ ಮಲ್ಲೇಶಣ್ಣ, ನಗಾರಿ ಹೊನ್ನಪ್ಪ ಸೇರಿದಂತೆ ಅನೇಕರು ಜೆಸಿ ಮಾಧುಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಬಿಜೆಪಿ ಸೇರಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಕೆಆರ್ ಮಂಜುನಾಥ್ ಅವರು ಮಾತನಾಡಿ, ಜೆಸಿ ಮಾಧುಸ್ವಾಮಿ ಅವರು 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹೇಮಾವತಿ ಕಾಮಗಾರಿಯನ್ನ ಮುಗಿಸಿ ತಾಲೂಕಿಗೆ 2 ಬಾರಿ ಹೇಮೆ ನೀರು ಹರಿಸಿದ್ದಾರೆ. ಅಲ್ಲದೆ ರಸ್ತೆ ನೀರು ಸೇರಿದಂತೆ ಅನೇಕ ಸಮುದಾಯದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದ್ದರಲ್ಲದೆ ಕೆಸಿ ಪಾಳ್ಯ ಗ್ರಾಮ ರಸ್ತೆ ಸೇರಿದಂತೆ ಅನೇಕ ಮೂಲಸೌಕರ್ಯ ಸಮಸ್ಯೆ ಎದುರಿಸುತ್ತಿದೆ. ಸಚಿವರು ವಿಶೇಷ ಕಾಳಜಿ ವಹಿಸಿ ಗ್ರಾಮದ ಅಭಿವೃದ್ಧಿಗೆ ಮುಂದಾಗುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕೆಂಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆಸಿ ವಿಕಾಸ್, ಸದಸ್ಯರುಗಳಾದ ಮಹಾಲಕ್ಷ್ಮಿ, ನಾಗಣ್ಣ, ಬೆಂಕಿ ಬಸವರಾಜು, ಮಲ್ಲಿಕಾರ್ಜುನ್, ಬಾಲರಾಜು, ಶಿವಣ್ಣ ಮತ್ತಿತರರು ಇದ್ದರು. ಕಿರಣ್ ಕುಮಾರ್, ಅಮೋಕ್ ಟಿವಿ, ಹುಳಿಯಾರು. ಇನ್ನು ಬಿಜೆಪಿ ಸರ್ಕಾರದಿಂದ ಅಗತ್ಯ ಯೋಜನೆಗಳನ್ನು ಪ್ರತಿ ಗ್ರಾಮ ಪಂಚಾಯತಿಗೆ ತಲುಪಿಸಲು ಬದ್ಧತೆ ಬೆಳೆಸಿಕೊಂಡು ದುಡಿಯಲು ಈಗಾಗಲೇ ಬಿಜೆಪಿ ಪಕ್ಷ ಕಲಿಸಿದೆ. ಕ್ಷೇತ್ರದಲ್ಲಿ ಉತ್ತಮ ವಾತಾವರಣ ಸೃಷ್ಟಿಯಾಗಿದೆ. ಈ ನಿಟ್ಟಿನಲ್ಲಿ ಗೆಲುವು ಸಾಧಿಸುತ್ತವೆ ಎಂದು ವಿಧಾನ ಪರಿಷತ್ ಚುನಾವಣೆಯ ಅಭ್ಯರ್ಥಿ ಎನ್ ಲೋಕೇಶ್ ಕೂಡ ಗುಬ್ಬಿಯಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ನೆಟ್ಟೂರು ಹೋಬಳಿ ಮುದ್ದಾಪುರ ಗ್ರಾಮದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರದ ಗ್ರಾಮಾಭಿವೃದ್ಧಿ ಯೋಜನೆಗಳನ್ನು ಗ್ರಾಮಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಚುನಾವಣೆ ಸೂಕ್ತ ಮಾರ್ಗವಾಗಿದೆ. ಇದೇ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲಾ ಕ್ಷೇತ್ರದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉತ್ಸುಕರಾಗಿದ್ದಾರೆ. ಗುಬ್ಬಿ ಕ್ಷೇತ್ರದಲ್ಲೂ ಎಲ್ಲಾ ಮುಖಂಡರು ಒಗ್ಗೂಡಿ ದುಡಿಯುತ್ತಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ 2 ಸಚಿವರು ಮತ್ತು 3 ಮಂದಿ ಶಾಸಕರು ಇರುವ ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರ ತಂಡ ಶ್ರಮದ ಫಲ ಈ ಚುನಾವಣೆ ವಿಜಯ ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿ, ತ್ರಿಕೋನ ಸ್ಪರ್ಧೆ ಕಂಡುಬಂದರೂ ಬಿಜೆಪಿಗೆ ಸೂಕ್ತ ವಾತಾವರಣ ಕಾಣ್ತಾ ಇದೆ, ನನ್ನ ಬಗ್ಗೆ ಅಪಪ್ರಚಾರ ಅವಶ್ಯಕವಿಲ್ಲ, ನಾನು ಕೂಡ ಕೊರಟಗೆರೆ ತಾಲೂಕಿನ ಮೂಲದವನು, ಉದ್ಯೋಗ ಹಿನ್ನೆಲೆ ಬೆಂಗಳೂರು ದಾಸರಳ್ಳಿನಲ್ಲಿ ನೆಲೆಸಿ ರಾಜಕೀಯ ಅಸ್ತಿತ್ವ ಕಂಡುಕೊಂಡೆ, ಬಿಜೆಪಿ ಪಕ್ಷ ಕೂಡ ಸಾಮಾನ್ಯ ಕಾರ್ಯಕರ್ತನಾದ ನನ್ನ ಬೆಳೆಸಿ ಈ ಮಟ್ಟಕ್ಕೆ ತಂದಿದೆ, ಈ ರೀತಿ ಬೆಳೆದ ನನಗೆ ಗ್ರಾಮೀಣ ಭಾಗದ ಕಷ್ಟ ಸುಖದ ಅರಿವಿದೆ, ಈ ಕಾರಣ ವಿಧಾನ ಪರಿಷತ್ ಚುನಾವಣೆ ಸ್ಪರ್ಧಿಸಿದ್ದೇನೆ, ಎಲ್ಲ ಚುನಾಯಿತ ಸ್ಥಳೀಯ ಜನಪ್ರತಿನಿಧಿಗಳ ಆಶೀರ್ವಾದ ಕೇಳುತ್ತಿದ್ದೇನೆ ಎಂದರು. ನನ್ನ ಎಲ್ಲರೂ ಒಂದೇ ಸಮನಾಗಿ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ 5 ಬೆರಳು ಒಂದೇ ಸಮಕ್ಕಿದ ಹಿಡಿಯೋದಕ್ಕಾಗಲ್ಲ ಹಿಡಿನ. ಆ ನಿಟ್ಟಿನಲ್ಲಿ ಆಯ್ಕೆಯಾಗಂಥವ್ರು ಚುನಾವಣೆ ಸ್ಪರ್ಧಿಸೋರು ಒಂದು ಬದ್ಧತೆ ಇರಬೇಕು. ಆ ಬದ್ಧತೆ ಇದ್ದರೆ ಅವರು ಮಾಡಿದಂಥ ಕೆಲಸಗಳಿರ್ಬೋದು, ಅವರಿಗೆ ಸಹಕಾರ ಕೊಟ್ಟಂಥ ಮೆಂಬರ್ಗಳು ಮತದಾರರು ಇರ್ಬೋದು, ಅವ್ರು ಏನು ನಮ್ಮನ್ನು ನಂಬಿ ನಮ್ಮಲ್ಲಿ ವಿಶ್ವಾಸ ಇಟ್ಟು ಮತ ಕೊಟ್ಟಿರ್ತಾರೆ ಅದಕ್ಕೆ ಚ್ಯುತಿ ಬರ್ದಂಗೆ ನಡ್ಕೊಬೇಕು ಅನ್ನೋ ಒಂದು ತುಳಿತ ಅವರದಲ್ಲಿದ್ದರೆ ನಿಜವಾಗೂ ಅನುದಾನ ಇರ್ಬೋದು. ಅನುದಾನ ಈಗ ಜಿಲ್ಲಾ ನಮ್ಮೇನು MLC ಇಬ್ಬರ ಅನುದಾನನೇ ಅಷ್ಟೇ ಅಲ್ಲ, ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿ ಇರ್ಬೋದು, 15 ಫೈನಾನ್ಸ್ ಇರ್ಬೋದು, ಬೇರೆ ಬೇರೆ ಅನುದಾನಗಳೇನಿದೆ ಅದಕ್ಕೆ ತರೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೆ ಉದಾಹರಣೆ ಅಂತಂದರೆ ಇವತ್ತು ನಾನು BBM ಸದಸ್ಯನಾಗಿ ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು, ಇವತ್ತು ಈ ಗುಬ್ಬಿ ಭಾಗದಲ್ಲಿ 1000+ ಜನ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು ದಾಸಳಿಯ ಮಲ್ಸಣ್ಣವರ ಲೋಕೇಶ್ ಅಂತಂದರೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ನಮ್ಮ ಸರ್ಕಾರ ಇರಲಿಲ್ಲ 4 ವರ್ಷ, ಲಾಸ್ಟ್ಗೆ ನಮ್ಮದು ಯಡಿಯೂರಪ್ಪ ಅವರು ಸರ್ಕಾರ ಬರುವಷ್ಟಕ್ಕೆ BBMP ನನ್ನ ಅವಧಿ ಮುಗಿತಾನೆ ಬಂದಿತ್ತು. ಅವತ್ತು 100+ ಕೋಟಿ ಅನುದಾನ ಮಾಡಿ ಇವತ್ತು 1 ರಸ್ತೆನೂ ಅಲ್ಲಿ ಟಾರ್ ಕಾಣದಿರೋ ರಸ್ತೆಗಳಿಲ್ಲ, ಆ ರೀತಿ ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತಂದರೆ ಇವತ್ತು ಅತಿ ಹೆಚ್ಚು BBMP ಅನುದಾನ ನಾನು ಮಾಡಿ ಬಂದಿದೆ. ಸರ್ಕಾರ ಇಲ್ಲ ಅಂದರೂ ಅನುದಾನ ಬಂದಿದೆ ಅಂದರೆ ಒಂದು ಬದ್ಧತೆ ಇತ್ತು.
ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈ ಜನಕ್ಕೆ ನಾವೇನಾದ್ರು ಕೊಡುಗೆ ಕೊಟ್ಟೋಗಬೇಕು ಅನ್ನೋ ಒಂದು ಕುಳಿತ ಇತ್ತು ನಮಗೆ. ಸೆಪ್ಟೆಂಬರ್ 10ಕ್ಕೆ ನಮ್ಮದು ಟರ್ಮ್ ಮುಗಿದ್ರೆ ಬಿ ಬಿ ಎಂಪಿಲಿ. ನಿಮಗೆ ಮಾಧ್ಯಮದಲ್ಲಿ ಮಾಹಿತಿಯನ್ನು ಇವಾಗಲೇ ಕೊಡ್ತೀನಿ ಅಂತ 10 ನಿಮಿಷದಲ್ಲಿ. 9ನೇ ತಾರೀಕುವರೆಗೂ ನಾವು ಫೈಲ್ಗಳನ್ನ ಮೂವ್ ಆಗ್ತಿದ್ದ, 9ನೇ ತಾರೀಕು ಕೂಡ ಫೈಲ್ಗಳು ಸೈನ್ ಆಗ್ತಾ ಇದ್ದ. ಒಂದು ದಿವಸ ಒಂದು ಗಂಟೆಯನ್ನು ವೇಸ್ಟ್ ಆಗಬಾರ್ದು ಅನ್ನೋ ರೀತಿಯಲ್ಲಿ. ಬಿಜೆಪಿ ತಾಲೂಕು ಅಧ್ಯಕ್ಷ ಬಿಎಸ್ ಪಂಚಾಕ್ಷರಿ ಮಾತನಾಡಿ, ದಾಸರಹಳ್ಳಿ ಕ್ಷೇತ್ರ ಅಭಿವೃದ್ಧಿ ಇಂದಿಗೂ ಲೋಕೇಶ್ ಗೌಡ ಅವರ ಕೆಲಸಕ್ಕೆ ಸಾಕ್ಷಿಯಾಗಲಿದೆ. ನಮ್ಮಲ್ಲಿ ಎಲ್ಲಾ ಮುಖಂಡರು ಒಗ್ಗೂಡಿ ಕೆಲಸ ಮಾಡುತ್ತಿದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಬಿಜೆಪಿ ಗೆಲುವು ಸಾಧಿಸಲು ಶ್ರಮಿಸುತ್ತೇವೆ ಅಂತ ಹೇಳಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದರು. ಗೊತ್ತಾಗಿದೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ, ಸಾಮಾನ್ಯ ಸ್ಥಳೀಯ ಸಂಸ್ಥೆನಲ್ಲಿ ಗೆದ್ದಿರ್ತಕ್ಕಂಥವ್ರಿಗೆ ಅಲ್ಲಿನ ಅಭಿವೃದ್ಧಿ ಮಾಡುವಂಥದ್ದು ವಿಶೇಷವಾದಂಥ ಕಾಳಜಿ ಇರುತ್ತೆ. ಇಲ್ಲಿರುವಂಥ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡಿಕೊಡ್ತೇನೆ, ನಿಮ್ಮ ಹಾಗೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಇವತ್ತು ನಿಮ್ಮ ನಡುವೆ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಇವರು ಯಾವುದೇ ಒತ್ತಡಕ್ಕೆ ಅಥವಾ ಇನ್ಯಾವ ತೋಳ್ಬಲದ ಮೇಲೋ ಅಥವಾ ಇನ್ನೊಂದ್ರ ಮೇಲೋ ಮತ್ತೊಂದ್ರ ಮೇಲೋ ಬಂದಿರೋವಂಥವ್ರಲ್ಲ. ಇವರು ಸ್ಥಳೀಯ ಸಂಸ್ಥೆನಲ್ಲಿ ಸ್ಪರ್ಧೆ ಆಗಿದ್ದಂಥ ಅಭ್ಯರ್ಥಿ ಇವತ್ತು ಸ್ಥಳೀಯ ಸಂಸ್ಥೆಯಲ್ಲಿರ್ತಕ್ಕಂಥ ಮತದಾರರಿಗೆ ಮತವನ್ನು ಕೇಳಲಿಕ್ಕೆ ಬಂದಿದ್ದಾರೆ. ಇವರು ಜನಪ್ರಿಯ ಆಡಳಿತವನ್ನು ನೀಡ್ತಾರೆ. ಅವರ ನಡವಳಿಕೆನೂ ಕೂಡ ಕಾರ್ಯಕರ್ತರ ಜೊತೆ ನಮಗೆ 3-4 ದಿವಸಗಳಲ್ಲಿ ಎಲ್ರಿಗೂ ಚಿರಪರಿಚಿತರಾಗಿ ಎಲ್ಲರನ್ನ ಬೆನ್ನು ತಟ್ಟಿಕೊಂಡು ನಾಯಕರ ಜೊತೆ ಸಮನ್ವಯ ಸಾಧಿಸಿಕೊಂಡು ಬಿರುಸಿನಿಂದ ಹೋಗ್ತಾ ಇರೋದು ನೋಡಿದಾಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿನ ವಾತಾವರಣಕ್ಕೆ ನಾವು ಎಲ್ಲ ಪಕ್ಷಗಳಿಗಿಂತ ಮುಂದೆ ಇದ್ದೇವೆ. ನಾವು ಈ ಚುನಾವಣೆಯಲ್ಲಿ ನಾವು ವಿಜಯಿ ಆಗ್ತೇವೆ. ಕಳೆದ ಸಾರಿನೇ ನಾವು ಗುಬ್ಬಿ ತಾಲೂಕು ಅತಿ ಹೆಚ್ಚು ಮತಗಳನ್ನು ನಮ್ಮ ಅಭ್ಯರ್ಥಿಗೆ ಕೊಟ್ಟಿದ್ವಿ, ಅದೇ ರೀತಿ ಈ ಸಾರಿನೂ ಕೂಡ ಅತಿ ಹೆಚ್ಚು ಮತವನ್ನು ಕೊಡ್ತೇವೆ, ಚುನಾವಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇವೆ. ಮತ್ತೊಮ್ಮೆ ಮಾಧ್ಯಮದವರಿಗೆ ಸ್ಪಷ್ಟಪಡಿಸ್ತೇವೆ, ನಮ್ಮಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಪತ್ರಿಕೆಗಳಲ್ಲಿ ಬಂದಿರುವಂಥದ್ದು, ಅಲ್ಲಿ ಇಲ್ಲಿ ಗುಸು ಗುಸು ಬಂದಿರುವಂಥದ್ದು ಎಲ್ಲದು ಕೂಡ ಸಾರಾಸಗಟಾಗಿ ಸುಳ್ಳು ಅಂತ ಹೇಳ್ತಾ ಎಲ್ಲರೂ ಕೂಡ ಈ ಬಾರಿ ಒಟ್ಟಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಯಶಸ್ವಿಯಾಗಿ ಮುನ್ನಡೀತಾರೆ, ನಿಮ್ಮೆಲ್ಲರ ಸಹಕಾರ ಕೂಡ ಅದಕ್ಕೆ ಅವಶ್ಯಕತೆ ಇದೆ ಅಂತ ಹೇಳ್ತಾ. ಈ ಸಂದರ್ಭದಲ್ಲಿ ಮುಖಂಡರಾದ ಎನ್ ಸಿ ಪ್ರಕಾಶ್, ಜಿಎನ್ ಭಟ್ಸ್ವಾಮಿ, ಪಿ ವಿ ಚಂದ್ರಶೇಖರ್ ಬಾಬು, ಎಸ್ ಡಿ ದಿಲೀಪ್ ಕುಮಾರ್, ಎಸ್ ವಿಜಯಕುಮಾರ್, ಎಸ್ ಡಿ ಭೈರಪ್ಪ, ಯತೀಶ್ ಕುಮಾರ್, ಆನಾಲಿಂಗಪ್ಪ, ಜಿಎನ್ ಅಣ್ಣಪ್ಪಸ್ವಾಮಿ, ಭೀಮಶೆಟ್ಟಿ ಇತರರು ಪಾಲ್ಗೊಂಡಿದ್ದರು. ನರಸಿಂಹಮೂರ್ತಿ, ಅಮುಗ್ ಟಿವಿ, ಗುಬಿ. ಹಲವಾರು ನಾಯಕರ ತ್ಯಾಗ ಬಲಿದಾನಗಳಿಂದಾಗಿ ಕನ್ನಡ ಏಕೀಕರಣವಾಗಿದೆ. ಎಲ್ಲ ಧರ್ಮೀಯರನ್ನ ಪ್ರೀತಿಸಿ ಸೌಹಾರ್ದಕ್ಕೆ ನಾಂದಿಯಾಗಿರುವ ಕನ್ನಡ ಅಳಿದು ಹೋಗುವ ಭಾಷೆಯಲ್ಲ, ಉಳಿಯುವ ಭಾಷೆಯಾಗಿದ್ದು ರಾಜ್ಯೋತ್ಸವದ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಸಮಾಜ ಸೇವೆಗೆ ಹೆಚ್ಚು ಒತ್ತು ನೀಡಬೇಕೆಂದು ನೂತನ ಕಸಾಪ ಜಿಲ್ಲಾಧ್ಯಕ್ಷರಾದ ಬಿ ಎನ್ ಕೃಷ್ಣಪ್ಪ ತಿಳಿಸಿದ್ದಾರೆ. ವಿಜಯಪುರ ಪಟ್ಟಣದ ಅನಕುಂಡ ಮುನಿಯಮ್ಮ ಪಕ್ಕುಂಡು ಒಕ್ಕಲಿಗರ ಬೀದಿಯಲ್ಲಿ ಜೈ ಗಣೇಶ ಗೆಳೆಯರ ಬಳಗದ ವತಿಯಿಂದ 5ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದರು. ರಾಜ್ಯೋತ್ಸವದ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಸಮಾಜ ಸೇವೆಗೆ ಹೆಚ್ಚು ಒತ್ತು ನೀಡಬೇಕು. ಇಂದು ಕನ್ನಡ ಅಳಿಯುತ್ತಿರುವುದು ನಗರ ಪ್ರದೇಶಗಳಲ್ಲಿ ಮಾತ್ರ, ಗ್ರಾಮಾಂತರ ಪ್ರದೇಶಗಳಲ್ಲಿ ಅದು ಸುಸ್ಥಿರವಾಗಿದೆ ಹೀಗೆಂದು ಇದುವರೆಗೂ ನಾವು ತಿಳಿದಿದ್ದೆವು. ಆದರೆ ಈಗ ಅಲ್ಲಿಯೂ ಕೂಡ ಕನ್ನಡದ ಬೇರುಗಳು ಸಡಿಲವಾಗುತ್ತಿವೆ ಹೀಗೆಂಬುದು ಕಳವಳಕಾರಿ. ಇಂದು ಕಾನ್ವೆಂಟ್ ಮೋಹ ಹಳ್ಳಿಗಾಡಿನಲ್ಲೂ ಮೂಡಿ ಬೆಳೆಯುತ್ತಿದೆ. ಜನರ ಬಾಯಲ್ಲಿ ಕನ್ನಡ ಶಬ್ದಗಳು ಮರೆಯಾಗಿ ಇಂಗ್ಲಿಷ್ ಶಬ್ದಗಳು ಅನಗತ್ಯವಾಗಿ ಮರೆಯುತ್ತಿವೆ ಹೀಗೆಂದು ಆತಂಕವನ್ನು ವ್ಯಕ್ತಪಡಿಸಿದರು. ಮತ್ತು ಸಂಶೋಧನಾ ಕೇಂದ್ರ ಇವರ ಸಂಯುಕ್ತ ಆಶಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಅಂಗವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಇಂತಹ ಶುಭ ಸುಸಂಸ್ಕೃತ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ನಾಡು ನುಡಿಯ ಬಗ್ಗೆ ನಾವು ಸದಾ ಕಾಳಜಿಯನ್ನು ಇಟ್ಕೊಂಡು ಅಭಿಮಾನವನ್ನು ತೋರಿಸ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಅಂತೇಳಿ ನಾನು ಭಾವಿಸಿದ್ದೇನೆ. ಸ್ವತಂತ್ರ ನಂತರ ಸ್ವತಂತ್ರಕ್ಕಿಂತ ಮುಂಚೆ ನಮ್ಮ ಕನ್ನಡ ನಾಡು 4 ಭಾಗಗಳಾಗಿ ಹರಿದು ಹೋಗಿತ್ತು. ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕರಾವಳಿ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಅಂತೇಳಿ 4 ಭಾಗಗಳಾಗಿ ವಿಭಾಗವಾಗಿತ್ತು. 1956ರಲ್ಲಿ ಎಲ್ಲ ಭಾಗಗಳನ್ನು ಒಗ್ಗೂಡಿಸಿ ಮೈಸೂರು ಎಂದು ನಾಮಕರಣ ಮಾಡಲಾಯಿತು, ಹೆಸರಿಸಲಾಯಿತು. ಅದರ ನಂತರ ಹಂತ ಹಂತವಾಗಿ ನಮ್ಮ ಕರ್ನಾಟಕಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಮೈಸೂರು ಒಂದು ಪ್ರಾಂತ್ಯಕ್ಕೆ ಸೀಮಿತ ಆಗುತ್ತೆ. ಇಡೀ ಕನ್ನಡಿಗರ ಎಲ್ಲ ಸೂಕ್ತವಾಗಿರ್ತಕ್ಕಂಥ ಹೆಸರನ್ನು ನಾಮಕರಣ ಮಾಡಬೇಕು ಅಂತೇಳಿ ಎಲ್ಲ ಮಹಾಶಯರುಗಳ, ತೆಲುಗು ಮಹಾಶಯರುಗಳ, ಕನ್ನಡಾಭಿಮಾನಿಗಳ, ಸಾಹಿತ್ಯಾಸಕ್ತರ ಒತ್ತಾಯದ ಮೇರೆಗೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ಶ್ರೀ ದೇವರಾಜ ಅರಸು ಅವರು 1973ರಲ್ಲಿ ನವೆಂಬರ್ 1ರಂದು ಕರ್ನಾಟಕ
ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆಯ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಕುಮಾರ್ ಮಾತನಾಡಿ, ಪ್ರತಿಯೊಬ್ಬರೂ ಕನ್ನಡ ಉಳಿಸಬೇಕು ಬೆಳೆಸಬೇಕು ಎನ್ನುವ ಜನರು ಇಂದು ತುಂಬಾ ಕಡಿಮೆಯಾಗಿದ್ದಾರೆ. ಆದ್ದರಿಂದ ಕನ್ನಡ ಉಳಿಸುವ ಕನ್ನಡಿಗರು ಹೆಚ್ಚಾಗಬೇಕು. ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಅವರ ಭಾಷೆ ಬಿಟ್ಟರೆ ಬೇರೆ ಭಾಷೆ ಮಾತನಾಡುವುದಿಲ್ಲ. ಆದರೆ ರಾಜ್ಯದಲ್ಲಿ ಮಾತ್ರ ರಾಜ್ಯೋತ್ಸವ ಮಾಡುತ್ತಿವೆ. ಆದರೆ ನೆರೆ ರಾಜ್ಯಗಳಾದ ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ ರಾಜ್ಯಗಳಿಗೆ ಹೋದರೆ ಅಲ್ಲಿನ ಸ್ಥಳೀಯ ಭಾಷೆಯಲ್ಲಿಯೇ ವ್ಯವಹರಿಸಬೇಕಾಗುತ್ತದೆ. ಹೀಗೆಂದ ಅವರು, ಅತ್ಯಂತ ಪ್ರಾಚೀನ ಭಾಷೆಯಾದ ಕನ್ನಡವನ್ನು ನಮ್ಮ ರಾಜ್ಯದಲ್ಲಿ ಉಳಿಸಿಕೊಳ್ಳಲು ಹೋರಾಟದ ಹಾದಿ ಹಿಡಿದಿರುವುದು ಶೋಚನೀಯ ಸಂಗತಿಯಾಗಿದೆ ಎಂದರು. ಕನ್ನಡ ರಾಜ್ಯೋತ್ಸವವನ್ನ ತುಂಬಾ ವಿಜೃಂಭಣೆಯಿಂದ ಮಾಡಬೇಕಂತ ದಿನ. ಆದರೆ ನಮ್ಮ ಯುವರತ್ನ ಕರ್ನಾಟಕದ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗ್ನಿ ಉಳಿದ್ರಿಂದ ನವೆಂಬರ್ ನಮಗೆ ಒಂದು ದುಃಖದ ಮಾಸವಾಗಿದೆ. ಹಾಗಾಗಿ ಇವತ್ತು ಚಿತ್ರದಲ್ಲಿ ಚೊಕ್ಕವಾಗಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ ತಿಂಗಳ ಒಂದು ವ್ಯತ್ಯಾಸ ಆಗಬಾರ್ದು. ವರ್ಷ ಪೂರ್ತಿ ವರ್ಷದಲ್ಲಿ ಪ್ರತಿಯೊಂದು ದಿನನೂ ಕನ್ನಡ ಹಬ್ಬವನ್ನ ಕಾರ್ಯಕ್ರಮಗಳನ್ನು ಮಾಡಿಕೊಂಡ ಕನ್ನಡ ನೆಲ ಜಲ ಸಂರಕ್ಷಣೆಯ ಗಡಿ ಭಾಗಗಳ ಸಂರಕ್ಷಣೆಗಾಗಿ ಕನ್ನಡ ರಾಜ್ಯೋತ್ಸವಗಳನ್ನು ಮಾಡಿದಂತ ಕನ್ನಡ ಒಂದು ಹಿಂದುಳಿತ ಇದೆ, ಅದನ್ನ ಈ ಒಂದು ಕಾರ್ಯಕ್ರಮಗಳು ಮಾಡ್ತಾ ಕನ್ನಡವನ್ನ ಹಿಟ್ಟಿಡುವಂತ ಕೆಲಸ ಮಾಡಬೇಕಾಗ್ತದೆ. ಸ್ನೇಹಿತರೆ, ಇವತ್ತು ಆಕಾಶ ಆಸ್ಪತ್ರೆಯ ವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದಿಂದ ಈ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಒಂದು ಆರೋಗ್ಯ ತಪಾಸಣೆಯನ್ನು ಇಟ್ಟಿದ್ದಾರೆ. ಅಭಿಮಾನಿಗಳು ದಯಮಾಡಿ ಅದನ್ನ ಸದುಪಯೋಗ ಮಾಡಿಕೊಂಡು ತಮ್ಮ ಆರೋಗ್ಯ ತಪಾಸಣೆ ಮಾಡಿಕೊಡಬೇಕಾಗಿ ವಿನಂತಿ. ಈ ಒಂದು ರಾಜ್ಯೋತ್ಸವ ದಿನದಂದು ಇನ್ನು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷರಾದ ರಾಜೇಶ್ವರಿ ಭಾಸ್ಕರ್, ಕನಕರಾಜ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ನಂಜೇಗೌಡ ಮತ್ತಿತರರು ಹಾಜರಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತ ವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಮೂರು ಕೃಷಿ ಕಾಯ್ದೆಗಳನ್ನು ಸಾಂವಿಧಾನಿಕವಾಗಿ ಜಾರಿಗೊಳಿಸಿದ್ದಾರೆ. ಹಾಗೆಯೇ ಸಾಂವಿಧಾನಿಕವಾಗಿ ಹಿಂಪಡೆಯಬೇಕೆಂದು ಚದಲಪುರ ಬಳಿ ಇರುವ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 7ನ್ನು ತಡೆದು ರೈತ ಸಂಘಟನೆಯ ನೂರಾರು ಹೋರಾಟಗಾರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೃಷಿ ಕಾಯ್ದೆ ವಿರೋಧಿಸಿ ಇಂದು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಚದಲಪುರ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 7ರ ರಸ್ತೆಯಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ತಾಲೂಕುಗಳ ನೂರಾರು ರೈತರು ಜಮಾವಣೆಯಾಗಿ ಅಲ್ಲಿಂದ ಜಾಥಾ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಿಗಳನ್ನು ಕೂಗುತ್ತಾ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹೆದ್ದಾರಿ 7ರ ರಸ್ತೆಯನ್ನು ಬಂದ್ ಮಾಡಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡಿದರು. ನಂತರ ರೈತರು ಬೆಳೆದ ಹೂವುಗಳನ್ನು ಸುರಿದು ಸರ್ಕಾರಗಳನ್ನು ಧಿಕ್ಕರಿಸಿದರು. ರೈತರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ ರಸ್ತೆಯಲ್ಲೇ ಹೊಲೆ ನೆಟ್ಟು ಅಡುಗೆ ಮಾಡಿದರು. ರೈತ ಸಂಘಟನೆಯ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತ ವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಮೂರು ಕಾಯ್ದೆಗಳನ್ನು ಸಾಂವಿಧಾನಿಕವಾಗಿ ಜಾರಿಗೊಳಿಸಿದ್ದಾರೆ, ಹಾಗೆಯೇ ಸಾಂವಿಧಾನಿಕವಾಗಿ ಹಿಂಪಡೆಯಬೇಕು. ಪ್ರತಿಭಟನೆಯಲ್ಲಿ 700ಕ್ಕೂ ಹೆಚ್ಚು ರೈತರು ಸಾವಿಗೀಡಾಗಿದ್ದಾರೆ. ಸಾವಿಗೀಡಾದ ಕುಟುಂಬಗಳಿಗೆ 1 ಕೋಟಿ ರೂ ಪರಿಹಾರ ನೀಡಬೇಕು. ಕೊಡದಿದ್ದರೆ ಮುಂದೆ ನಡೆಯುವ ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ ಹಾಕುತ್ತೇವೆ. ರಾಜ್ಯದಲ್ಲಿ ಅಕಾಲಿಕ ಮಳೆಯಿಂದಾಗಿ ಬೆಳೆ ನಾಶವಾಗಿದೆ. ಆದರೆ ಮಂತ್ರಿಗಳು ಬೆಳೆ ನಷ್ಟದ ಬಗ್ಗೆ ಕಾಳಜಿ ವಹಿಸದೆ ಎಂಎಲ್ಸಿ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಬೆಳೆ ಪರಿಹಾರಕ್ಕೆ ಓಬಿರಾಯನ ಕಾಲದ ನೀತಿ ಅನುಸರಿಸುತ್ತಿದ್ದಾರೆ. ಇದನ್ನು ಬಿಟ್ಟು ವೈಜ್ಞಾನಿಕವಾಗಿ ಬೆಳೆ ಪರಿಹಾರ ನೀಡಬೇಕೆಂದು ಎಚ್ಚರಿಕೆ ನೀಡಿದರು. ರಾಜ್ಯಾದ್ಯಂತ ಹೆದ್ದಾರಿಗಳಲ್ಲಿ ರೈತರು ಬಂದು ಕೂರ್ತಾ ಇದ್ದಾರೆ. ಕಾರಣ ಇಷ್ಟೇ, ಹೊಲ ಗದ್ದೆಗಳಲ್ಲಿ ಇರಬೇಕಾದಂತ ರೈತರು ರಸ್ತೆಗೆ ಯಾಕೆ ಬಂದಿದ್ದಾರೆ ಅಂದ್ರೆ, ಭಾರತ ಸರ್ಕಾರ ರೈತರನ್ನ ಒಕ್ಕಲ್ತನದಿಂದ ಹೊರದಬ್ಬುವಂತ ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಜಾರಿಗೆ ತಂದಂತ ಕಾನೂನು ಏನಿದೆ, ಅದಕ್ಕೆ ಒಂದು ಸಾಂವಿಧಾನಿಕವಾದಂತ ಶಕ್ತಿಯನ್ನ ಕೇವಲ ಬರೀ ಮಾತಿನಲ್ಲಿ ಘೋಷಣೆ ಆಗ್ಲಿಲ್ಲ, ಅದಕ್ಕೆ ಆ ಶಕ್ತಿಯನ್ನ ತುಂಬಿ ಕಾನೂನನ್ನ ಜಾರಿಗೊಳಿಸಿದ್ದಾರೆ. ಅದಕ್ಕೆ ನಾವು ಈಗ ಹೇಳ್ತಾ ಇದೀವಿ, ಸನ್ಮಾನ್ಯ ಪ್ರಧಾನ ಮಂತ್ರಿಗಳೇ, ತಾವು ಘೋಷಣೆ ಮಾಡಿರೋದ್ರ ಬಗ್ಗೆ ಅಪಾರ ಗೌರವ ಇದೆ. ಹಾಗೇನೆ ನೀವು ಕೂಡ ಪಾರ್ಲಿಮೆಂಟ್ನಲ್ಲಿ
ಈ ಕಾನೂನುಗಳನ್ನ ಹೇಗೆ ಶಕ್ತಿ ತುಂಬಿದ್ರು ಪಾರ್ಲಿಮೆಂಟ್ನಲ್ಲಿ ಹಾಗೆ ಅದರ ಶಕ್ತಿಯನ್ನು ವಾಪಸ್ ಪಡೆದು ಘೋಷಣೆ ಮಾಡಿ ಅಂತ ಹೇಳ್ತಾರೆ. ಇದರ ಜೊತೆಗೆ ಈಗಾಗಲೇ ಎಂ ಎಸ್ ಪಿ ಗ್ಯಾರಂಟಿ ಕೊಡಿ ಅಂತ ಹೇಳ್ತಾ ಇದೆ. ಎಂ ಎಸ್ ಪಿ ಗ್ಯಾರಂಟಿ ಯಾಕೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಂದರೆ 2014 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆದರು ಆಗಿನ ಅವರ ಚುನಾವಣೆ ಪ್ರಣಾಳಿಕೆಯಲ್ಲಿ ದೇಶದ ರೈತರಿಗೆ ಮೊದಲ ಆದ್ಯತೆ ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧರಿಸಿ ಕ್ರಾಸಿನಲ್ಲಿ ಮತ್ತು ಹಳೆ ಡಿಸಿ ಕಚೇರಿ ಮುಂಭಾಗಕ್ಕೆ ಏನೋ ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಎಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದ ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಯಾಕೆ ಹೋಗ್ತಾ ಇದ್ದೀನಿ ಅದ್ರ ಬಗ್ಗೆ ಈಗಾಗಲೇ ತಮಗೆ ಮನವರಿಕೆ ಇರೋದ್ರಿಂದ ಏನಿವತ್ತು ರೈತ ವಿರೋಧಿ ಕೇಂದ್ರ ಸರ್ಕಾರ 3 ಕಾಯ್ದೆಗಳನ್ನು ಮಾಡಿದರು. ಆ ಕಾಯ್ದೆಗಳು ಇವತ್ತು ಏನು ಪ್ರಧಾನಮಂತ್ರಿಗಳು ವಾಪಸ್ ತಗೊಳ್ತೀನಿ ಅಂತ ಏನು ಹೇಳಿದರೆ ಅದು ಜೀವ ಆಗಬೇಕು, ಸೆಷನಲ್ಲಿ ಇಡಬೇಕು, ಸೆಷನಲ್ಲಿ ಪಾಸ್ ಆಗಬೇಕು, ವಿಶೇಷವಾಗಿ ರಾಷ್ಟ್ರಪತಿಯಿಂದ ಅಂಗೀಕಾರ ಆಗಬೇಕು. ಅದರ ಜೊತೆಗೆ ಇವತ್ತು ವಿದ್ಯುತ್ ಕಾಯ್ದೆ 2020 ಅದರಲ್ಲಿ ಮೆನ್ಷನ್ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಐತೆ. ಅದೇ ರೀತಿ ಇವತ್ತು ನಮ್ಮ ಬೆಳೆಯ ಖಾತ್ರಿ ಯೋಜನೆ ಕೂಡ ಸರ್ಕಾರದ ಮಟ್ಟದಲ್ಲಿ ಕಾನೂನಾತ್ಮಕವಾಗಿ ಆಗಬೇಕು ಅಂತೇಳಿ ಕೇಂದ್ರಕ್ಕೆ ಒತ್ತಾಯವನ್ನು ಮಾಡ್ತಾ ಅದರ ಜೊತೆಗೆ ಏನಿವತ್ತು ರಾಜ್ಯ ಸರ್ಕಾರ APMC ಕಾಯ್ದೆ ಮತ್ತು ಭೂ ಸ್ವಾಧೀನ ಕಾಯ್ದೆ ಮತ್ತು ಅದೇ ರೀತಿ ಜಾನುವಾರು ಹತ್ಯೆ ಕಾಯ್ದೆ ಮಾಡಿರೋದು ಅದನ್ನು ಕೂಡ ರಾಜ್ಯ ಸರ್ಕಾರ ವಾಪಸ್ ತೆಗೆದುಕೊಳ್ಳಬೇಕು. ಅದರ ಜೊತೆಗೆ ವಿಶೇಷವಾಗಿ ಈ ಜಿಲ್ಲೆ ಮತ್ತು ಈ ಬಯಲುಸೀಮೆಯ ಭಾಗದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅನಾಹುತ ಏನಾಗೈತೆ, ವಿಶೇಷವಾಗಿ ಬರಗಾಲದ ಪ್ರದೇಶ ಇವತ್ತು ಮಲೆನಾಡು ಪ್ರದೇಶ ಆಗಿ ಇಡೀ ರೈತ ಕುಲ 90 ಭಾಗ ಇವತ್ತು ತೊಂದರೆ ಸಿಕ್ಕಾಕೊಂಡಿದ್ದಾರೆ. ಇವತ್ತು ಅವರ ಬಗ್ಗೆ ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಕನಿಷ್ಠ ಪಕ್ಷ 1 ಎಕರೆಗೆ ಹೊಲಗಳಿಗೆ 50,000 ಹಣ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಡಿಮ್ಯಾಂಡನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಮೊನ್ನೆ ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ಬಂದೋದ್ರು ಏನು ಪ್ರತಿಭಟನೆಯಲ್ಲಿ ರೈತ ಹೋರಾಟ ಸಂಘಗಳ ರಾಜ್ಯ ಮುಖಂಡರು ಕವಿತಾ ಕುರುಗುಂಟೆ, ಡಾಕ್ಟರ್ ಪ್ರಕಾಶ್, ಮುನಿಕೃಷ್ಣಪ್ಪ, ಲಕ್ಷ್ಮೀನಾರಾಯಣ ರೆಡ್ಡಿ, ರಾಮನಾಥ್, ಮುನಿಕೆಂಪಯ್ಯ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಎಲ್ಲವನ್ನ ಕಾಪಾಡುವ ಜವಾಬ್ದಾರಿಯ ಸದುದ್ದೇಶದಿಂದ ರಚಿತವಾದದ್ದು ಭಾರತದ ಸಂವಿಧಾನ. ಇದರ ಆಶಯದಂತೆ ಕಾನೂನು ಉಲ್ಲಂಘನೆ ಆಗದಂತೆ ರಕ್ಷಣೆಯ ಹೊಣೆಯನ್ನ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಹೊಂದಿರುತ್ತದೆ, ಹೀಗೆಂದು ಹಿರಿಯ ಸಿವಿಲ್ ಹಾಗೂ JMFC ನ್ಯಾಯಾಧೀಶ ವೆಂಕಟಪ್ಪ ತಿಳಿಸಿದ್ದಾರೆ. ಅವರು ಪಟ್ಟಣದ ದಿವ್ಯಪ್ರಭಾ ಇಂಗ್ಲಿಷ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಆಯೋಜಿಸಿದ್ದ ಕಾನೂನು ಅರಿವು ಮತ್ತು ನೆರವು ಸಮಾರಂಭ ಉದ್ಘಾಟಿಸಿ ಮಾತನಾಡುತ್ತಾ, ಭಾರತದ ಸಂವಿಧಾನದ ವಿರುದ್ಧ ಯಾರೇ ಕೆಲಸ ಮಾಡಿದರೂ ಅಂಥವರ ವಿರುದ್ಧ ನ್ಯಾಯಾಲಯ ಕ್ರಮ ಕೈಗೊಳ್ಳುತ್ತದೆ. ಸಂವಿಧಾನದ ರಕ್ಷಕನಾಗಿ ನ್ಯಾಯಾಲಯ ಕೆಲಸ ಮಾಡುತ್ತದೆ. ಸಂವಿಧಾನದ ಮುನ್ನುಡಿಯಲ್ಲಿಯೇ ಎಲ್ಲವೂ ಇರುತ್ತವೆ. ಇದರ ಅಡಿಯಲ್ಲಿಯೇ ಅನುಚ್ಛೇದಗಳು ಕೂಡ ರೂಪುಗೊಳ್ಳಬೇಕು. ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅಂತಹ ಭಾರತ ದಂಡ ಸಂಹಿತೆಯಲ್ಲಿರುವ 303 ಕಾಲಂ ಅನ್ನು ಪರಮಾಶ್ರಿಸಿ ಸಂವಿಧಾನಕ್ಕೆ ವಿರುದ್ಧವಾದದ್ದು ಎಂದು ಪರಿಗಣಿಸಿ ಅಂತಹ ಕಾಯ್ದೆಯನ್ನು ತೆಗೆದುಹಾಕಲಾಗಿದೆ. ಈ ಡಿಸ್ಕ್ರಿಷನರಿ ಕೋರ್ಟ್ ಬೇಡ, ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಭಾರತ ದಂಡ ಸಂಹಿತೆಯಲ್ಲಿರುವಂತಹ 303 ಕಲಂ ಏನಿದೆ ಅದು ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು 303 ಈಗ ತೆಗೆದುಹಾಕಿದ್ದಾರೆ. ಅಂದ್ರೆ ನಾವು ಏನೇ ಕಾನೂನು ಮಾಡಿದ್ರು ಭಾರತದ ಸಂವಿಧಾನದ ಅಡಿಯಲ್ಲೇ ನಾವು ಕಾನೂನನ್ನು ರೂಪಿಸಬೇಕು. ನಾವು ಯಾವುದೇ ಕಾಯ್ದೆ ಮಾಡಿದ್ರೂ ಸಹ ಭಾರತದ ಸಂವಿಧಾನದ ಅಡಿಯಲ್ಲೇ ಕಾನೂನು ರೂಪುಗೊಳ್ಳಬೇಕು. ಅದರ ವಿರುದ್ಧ ಬಂದರೆ ಅದನ್ನು ಪುನರ್ವಿಮರ್ಶೆ ಮಾಡುವ ಅಧಿಕಾರ ನ್ಯಾಯಾಲಯಕ್ಕೆ ಇರುತ್ತದೆ. ಅದನ್ನು ಪುನರ್ವಿಮರ್ಶೆ ಮಾಡುವ ಅಧಿಕಾರ ನ್ಯಾಯಾಲಯಕ್ಕೆ ಇರುತ್ತೆ. ಅದನ್ನು ತೆಗೆದುಹಾಕಲೂಬೋದು. ಈಗ ತೆಗೆದುಹಾಕಿದ್ರಲ್ಲ, ಆ ರೀತಿ ತೆಗೆದುಹಾಕಲೂಬೋದು. ಸರ್ಕಾರಿ ಅಭಿಯೋಜಕ ರಂಗನಾಥಪ್ಪ ಮಾತನಾಡಿ, ಮಕ್ಕಳ ಹಕ್ಕು ಹಾಗೂ ಕರ್ತವ್ಯದ ಬಗ್ಗೆ ಉಪನ್ಯಾಸ ನೀಡುತ್ತಾ ಮೂಲಭೂತ ಸೌಕರ್ಯಗಳನ್ನು ಪಡೆಯಲು ಬೇಕಾದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಹಿತಿ ಹಂಚಿಕೊಳ್ಳುವ ವಿಧಾನಗಳು ಆರಾಧನಾ ಮೂರ್ತಿಗಳು ರಾಷ್ಟ್ರೀಯತೆ ರಕ್ಷಣೆ ಹಕ್ಕು ಅಭಿವೃದ್ಧಿಯ ಹಕ್ಕು ಸೇರಿದಂತೆ ಇವುಗಳ ಬಗ್ಗೆ ಸಮಗ್ರವಾದ ವಿವರಣೆ ನೀಡುತ್ತಾ ಬದುಕುವ ರಕ್ಷಣೆಗೆ ಸಹಕಾರಿಯಾಗಿ ತಿಳಿಸಿದ ಅವರು, 2002 21A ಕಾಲಂ ಮುಖಾಂತರ ತಿದ್ದುಪಡಿ ಮಾಡುವ ಮೂಲಕ 6-14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಕಡ್ಡಾಯಗೊಳಿಸಿದ ಬಗ್ಗೆ ಮಾಹಿತಿ ನೀಡಿದರು. ಯಾವತ್ತು ಆಚರಣೆ ಮಾಡ್ತೀವಿ? ನವೆಂಬರ್ 20 ವಿಶ್ವ ಮಕ್ಕಳ ಹಕ್ಕುಗಳ ಬಗ್ಗೆ ಹಕ್ಕುಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಈ ಒಂದು ಮಕ್ಕಳ ಹಕ್ಕುಗಳು ಯಾವುವು ಅವುಗಳನ್ನು 4 ಭಾಗಗಳಾಗಿ ವಿಂಗಡಿಸ್ತೇವೆ. ಒಂದನೆಯದು ಬದುಕುವ ಹಕ್ಕು, ಎರಡನೇದಾಗಿ ರಕ್ಷಣೆಯ ಹಕ್ಕು,
ಮೂರನೇದು ಅಭಿವೃದ್ಧಿ ಹೊಂದುವಂತಹ ಹಕ್ಕು, ನಾಲ್ಕನೇದು ಭಾಗವಹಿಸುವಂತಹ ಹಕ್ಕು, ಮೊದಲನೇ ಹಕ್ಕು ಬದುಕುವ ಹಕ್ಕಲ್ಲಿ ತಮಗೆ ಇಷ್ಟ ಬಂದಂತಹ ಜೀವನ ಶೈಲಿಯನ್ನು ಅಳವಡಿಸ್ತಕ್ಕಂಥದ್ದು, ಮತ್ತು ನಮಗೆ ಉತ್ತಮವಾದಂತಹ ಆಹಾರವನ್ನು ಸೇವನೆ ಮಾಡ್ತಕ್ಕಂತಹ ಹಕ್ಕು, ಮತ್ತು ನಮಗೆ ನಮ್ಮ ಏನು ಪೋಷಕರಿದ್ದಾರೆ ಆ ಪೋಷಕರಿಂದ ತಮ್ಮನ್ನು ತಾವು ಪೋಷಣೆ ಮಾಡಿಕೊಳ್ತಕ್ಕಂತಹ ಹಕ್ಕು, ಮತ್ತು ತಮಗೆ ಬೇಕಾದ ನಮಗೆ ಇಷ್ಟವಾದಂಥ ನಮಗೆ ಯಾವುದಾದ್ರೂ ಹೆಸರು ಇಂಥ ಹೆಸರನ್ನು ನಾವು ಇಟ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ಆ ರೀತಿಯಾದಂಥ ಹೆಸರನ್ನ ನಾವು ಇಟ್ಕೊಳ್ಳೋಂಥ ಹಕ್ಕನ್ನು ಸಹ ಈ ಒಂದು ಮಕ್ಕಳ ಹಕ್ಕಿನಲ್ಲಿ ಹೇಳ್ತಾರೆ. ನಂತರ ವಕೀಲ ಸಂದೀಪ್ ಮಾತನಾಡಿ, ಇವರು ಮೂಲಭೂತ ಹಕ್ಕು ಹಾಗೂ ಕರ್ತವ್ಯಗಳ ಬಗ್ಗೆ ಮಾತನಾಡುತ್ತಾ ಲೋಕಸಭೆ ವಿಧಾನಸಭೆಯಲ್ಲಿ ಆಗುವ ಕೆಲವೊಂದು ತಪ್ಪುಗಳು ಕಾನೂನು ಬಾಹಿರವಾಗಿರುತ್ತವೆ, ಅಂತಹ ಸಂದರ್ಭದಲ್ಲಿ ಅವುಗಳ ರಕ್ಷಣೆಯ ಜವಾಬ್ದಾರಿ ಹೊರಲೆಂದು ಸಂವಿಧಾನದ ಮುನ್ನುಡಿಯಲ್ಲಿಯೇ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಸದುದ್ದೇಶವಾಗಿದೆ. ಮೂಲಭೂತ ಹಕ್ಕು ಕರ್ತವ್ಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಉಲ್ಲೇಖ ಮಾಡಿ ಕಾಯ್ದೆಗಳನ್ನು ಬಂದಿರುವುದರ ಬಗ್ಗೆ ವಿವರಣೆ ನೀಡಿದರು. ಇದರ ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಲೆಜಿಸ್ಲೇಚರ್ಸ್ಗಳು ಅಂದರೆ ಶಾಸಕಾಂಗ ಸಭೆಗಳು ಅಂದರೆ ಲೋಕಸಭೆ ಆಗಿರ್ಬೋದು ವಿಧಾನಸಭೆ ಆಗಿರ್ಬೋದು ಒಂದು ಚೂರು ತಪ್ಪು ಮಾಡಿದ್ದೆ, ಆದರೆ ಆ ತಪ್ಪು ಮಾಡಿದ್ದಕ್ಕೆ ಆ ಒಂದು ಕಾನೂನು ವಾರ್ಡ್ ಆಗುತ್ತೆ. ಒಂದು ನಮ್ಮ ಭಾಷೆಯಲ್ಲಿ ವಾರ್ಡ್ ಅಂದರೆ ಅದು ಇಲ್ಲೀಗಲ್ಲ, ಅದನ್ನು ತೆಗೆದಾಕಬೇಕಾಗುತ್ತೆ. ಸೊ ಆ ಒಂದು ನಾರ್ಮಲ್ ಭಾಷೆ ಹೇಳಬೇಕು, ತೆಗೆದಾಕಬೇಕಾಗುತ್ತೆ. ಅದು ನಾರ್ಮಲ್ ಅಲ್ಲ, ಅದು ಲೀಗಲ್ ಅಲ್ಲ, ಅದು ಇಲ್ಲೀಗಲ್ಲು, ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಫಾಲೋ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ವರ್ಸಸ್ ಇಂದಿರಾ ಗಾಂಧಿ ನಮ್ಮ ಸೀನಿಯರ್ ಸಾಹೇಬರು ತುಂಬ ಚೆನ್ನಾಗಿ ಹೇಳಿದ್ರು ಆ ವಿಚಾರದಲ್ಲಿ. ಈ ಮೂಲಭೂತ ಹಕ್ಕು ಕರ್ತವ್ಯಕ್ಕಿಂತ ಮುಂಚೆ ಇದನ್ನು ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನವೆಂಬರ್ 26 ಪ್ರಿಯಾಂಬಲ್ ಅಡಾಪ್ಟ್ ಆಯಿತು, ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಆಯಿತು, ಮುನ್ನುಡಿನ ಮುಂದೆ ಇಟ್ಟು ಯಾವುದೇ ಪುಸ್ತಕ ತೆಗೆದ್ರೆ ನಿಮಗೆ ಪುಸ್ತಕವನ್ನು ತೆಗೆದ್ರೆ ಮುನ್ನುಡಿ ಅಂತಿರುತ್ತೆ, ಇಂಗ್ಲೀಷಲ್ಲಿ ಏನಿದೆ ಇಂಟ್ರೊಡಕ್ಷನ್ ಅಂತ ಇಟ್ಟಿರ್ತಾರೆ. ಆ ಒಂದು ಬುಕ್ಕಿನ ಕಂಟೆಂಟ್ ಏನಿದೆ, ಅದರ ಇಂಪಾರ್ಟೆನ್ಸ್ ಏನು, ಆ್ಯಂಡ್ ವಾಟ್ ಕೈಂಡ್ ಆಫ್ ಸಿಗ್ನಿಫಿಕೆನ್ಸ್ ದಟ್ ಬುಕ್ ಈಸ್ ಹ್ಯಾವಿಂಗ್ ಅನ್ನೋದನ್ನು ಹೇಳೋದೆ ಮುನ್ನುಡಿ. ಆ ಒಂದು ಮುನ್ನುಡಿ ಆ ಪ್ರಾಸ್ತಾವಿಕ ನುಡಿಯನ್ನು ಆ ಒಂದು ಪ್ರಿಯಾಂಬಲ್ನಲ್ಲಿರುತ್ತೆ. ಈ ಪ್ರಿಯಾಂಬಲ್ನ ಅವತ್ತು ಡ್ರಾಫ್ಟಿಂಗ್ ಕಮಿಟಿ ಹೆಡ್ಡಾದಂಥ ಶ್ರೀಯುತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೊದಲನೇ ರಾಷ್ಟ್ರಪತಿ ಆದಂಥ ರಾಜೇಂದ್ರ ಪ್ರಸಾದ್ ಅವರಿಗೆ ಕೊಟ್ಟು ಬುಕ್ಕನ್ನು ಕೊಡ್ತಾರೆ. ಇಟ್ಸ್ ಎ ಹ್ಯಾಂಡ್ ರಿಟನ್ ಡಾಕ್ಯುಮೆಂಟು, ಇಡೀ ವರ್ಲ್ಡಲ್ಲಿ ಎಲ್ಲೂ ಇಲ್ಲ ಹ್ಯಾಂಡ್ ರಿಟನ್ ಕಾನ್ಸ್ಟಿಟ್ಯೂಷನ್ ಮತ್ತು ಬೃಹದಾಕಾರವಾಗಿದ್ದಂಥ ಕಾನ್ಸ್ಟಿಟ್ಯೂಷನ್. ಈ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಮುಖ್ಯವಾಗಿ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತುಂಬ ಚೆನ್ನಾಗಿರ್ತದೆ. ಪಾರ್ಟ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಮೊದಲನೇದಾಗಿ Article 12-35 ವರೆಗೂ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ. ಆರ್ಟಿಕಲ್ ತಿರ್ಗಾ ಅಮೆಂಡ್ಮೆಂಟ್ ಆಫ್ ಸೆಕ್ಷನ್ ಅಮೆಂಡ್ಮೆಂಟ್ 42 ಅಮೆಂಡ್ಮೆಂಟಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನ ದಿವ್ಯಪ್ರಭಾ ಶಾಲೆಯ ಮುಖ್ಯ ಶಿಕ್ಷಕ ಎಸ್ ಜೆ ಚೇತನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇನ್ನು ಈ ಸಮಾರಂಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಸಿ ರಾಜಶೇಖರ್, ವಕೀಲ ಸಂಘದ ಕಾರ್ಯದರ್ಶಿ ದಿಲೀಪ್, ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಸವರಾಜು, ಇತರರು ಭಾಗವಹಿಸಿದ್ದರು. ಚಿದಾನಂದ್ ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ನೆರೆ ಪರಿಹಾರ ವಿಚಾರದಲ್ಲಿ NDRF SDRF ಗೈಡ್ಲೈನ್ಸ್ ಅನ್ನು ಬದಿಗಿಡಿ, ಫಲವತ್ತಾದ ಬೆಳೆ ನೆಲಸಮವಾಗಿದೆ ಎಂದು ಕೃಷಿ ಸಚಿವರು ಒಂದು ಕಡೆ ಹೇಳಿಕೆ ಕೊಡ್ತಾರೆ, ಮುಖ್ಯಮಂತ್ರಿಗಳು ಮತ್ತೊಂದು ಹೇಳಿಕೆ ಕೊಡ್ತಾರೆ. ಹೀಗೆಂದು ಚಿಕ್ಕಬಳ್ಳಾಪುರ ಪತ್ರಿಕಾಗೋಷ್ಠಿಯಲ್ಲಿ JDS ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳಿದ್ದಾರೆ. 3 ವರ್ಷಗಳಿಂದ ನೆರೆ ಸಂತ್ರಸ್ತರಿಗೆ ಹಣ ಬಿಡುಗಡೆ ಮಾಡಿಲ್ಲ, ಈಗ ಎಷ್ಟು ಮಾತ್ರ ಪರಿಹಾರ ಕೊಡ್ತಾರೆ ಅಂತ ಗೊತ್ತಿಲ್ಲ. ರಾಗಿ ಬೆಳೆ ನಾಶವಾಗಿ ನಿಧಾನಗತಿಯಲ್ಲಿ ಪರಿಹಾರ ಕೊಟ್ಟರೆ ರೈತರು ಎಲ್ಲಿಗೆ ಹೋಗಬೇಕು? ರೈತರಿಗೆ ಶೇಕಡ 70% ಭಾಗ ಪರಿಹಾರ ಕೊಡಬೇಕು. ಸರ್ಕಾರಕ್ಕೇನು ಇಕ್ಕಟ್ಟಿಗೆ ಸಿಲುಕಿಸಲು ನಾನು ಈ ರೀತಿ ಹೇಳಿಲ್ಲ. ರೈತರಿಗೆ ಹಣ ಕೊಡಬೇಕಾದ್ರೆ ಸರ್ಕಾರಕ್ಕೆ ಹೊಟ್ಟೆ ನೋವು. SDRF ಮತ್ತು NDRF ಅಂತ ರೈತರನ್ನು ನಾಶ ಮಾಡಬೇಡಿ. ಕಂದವಾರ ಕೆರೆ ತುಂಬಿ ಹರಿಯುತ್ತಿರುವುದನ್ನು ನೋಡಿದ್ದೇನೆ. ಯಾರೂ ಮಾಡದೆ ಇರುವ ಗನಂದಾರಿ ಕೆಲಸ ಮಾಡಿದ್ದಾರೇನೋ. ರಾಜಕಾಲುವೆಗಳನ್ನು ಸಮರ್ಪಕವಾಗಿ ಬಳಸಿದ್ದರೆ ಈ ಅವಾಂತರ ಸೃಷ್ಟಿಯಾಗುತ್ತಿರಲಿಲ್ಲ ಎಂದರು. ಅದರಿಂದ ಇವತ್ತು ಈ 6 ಕ್ಷೇತ್ರಗಳಲ್ಲಿ ನಾವೇನು ಚುನಾವಣೆಯಲ್ಲಿ ಯಾವುದೇ ಪಕ್ಷಗಳ ಹಂಗಿಲ್ಲದೆ ಸ್ಥಳೀಯ ಸಂಸ್ಥೆಗಳ ಮತದಾರರ ಮನವೊಲಿಸಿ ಅವರ ಆಶೀರ್ವಾದ ಪಡೆಯಲಿಕ್ಕೆ ಹೊರಟಿದ್ದೇವೆ. ಇನ್ನು ಉಳಿದಂಥ ಕ್ಷೇತ್ರಗಳಲ್ಲಿ ಏನಿದ್ದಾವೆ ಅದು ಯಾದಗಿರಿ ಕಲಬುರಗಿ ಇರ್ಬೋದು, ರಾಯಚೂರು ಕೊಪ್ಪಳ ಇರ್ಬೋದು, ಬೀದರ್ ಇರ್ಬೋದು, ಇಲ್ಲಿ ಚಿಕ್ಕಮಗಳೂರು ಇರ್ಬೋದು, ಚಿತ್ರದುರ್ಗ, ಶಿವಮೊಗ್ಗ, ಹೀಗೆ ಹಲವಾರು ಹುಬ್ಬಳ್ಳಿ ಧಾರವಾಡ ಇರ್ಬೋದು ಮತ್ತು ಬೆಳಗಾವಿ ಇರ್ಬೋದು. ಈ ಎಲ್ಲ ಕ್ಷೇತ್ರದಲ್ಲೂ ನಿರ್ಣಾಯಕ ಪಾತ್ರವನ್ನು ಯಾವ ಪಕ್ಷ ಗೆಲ್ಲಬೇಕು ಅಂತಕ್ಕಂಥದ್ದನ್ನು ವಹಿಸ್ತಕ್ಕಂಥ ಶಕ್ತಿ JDS ಪಕ್ಷಕ್ಕಿದೆ. ಇದೇ ಸಮಯದಲ್ಲಿ ಹೆಚ್ಎನ್ ವ್ಯಾಲಿ ಬಗ್ಗೆ ಮಾತನಾಡಿರುವ ಅವರು ಬೆಂಗಳೂರು ಕೋಲಾರ ಜಿಲ್ಲೆಗಳಿಗೆ ವಿಷದ ನೀರು ಉಣಿಸುತ್ತಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ತರಕಾರಿ ಖರೀದಿ ಮಾಡಲು
ಹಿಂದೆ ಮುಂದೆ ನೋಡ್ತಾರೆ. ಒಂದು ಕ್ಷೇತ್ರದಲ್ಲಿ ವಾಪಸ್ಸು ಪಡೆದಿದ್ದೇವೆ, ಚುನಾವಣೆ ಬಂದರೆ ನಾವು ಅಭ್ಯರ್ಥಿ ಹಾಕಿದರೂ ಹಾಕದೇ ಇದ್ರೂ ಟೀಕೆ ಮಾಡೇ ಮಾಡ್ತಾರೆ. ನಮ್ಮ ಪಕ್ಷದಿಂದ ಹೋದವರು, ಕೆಲ ಮಹಾನುಭಾವರು ಮಾಡುವ ಅಪಪ್ರಚಾರ, ಮುಸ್ಲಿಂ ನಾಯಕರೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಹೋಗಿದ್ದಾರೆ. ಅವರು ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಹೋಗಿದ್ದಾರೆ, 25 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಲೇವಡಿ ಮಾಡಿದ್ರು. ಸಂಘದ ಸಭಾಂಗಣದಲ್ಲಿ ಪ್ರಥಮ ಬಾರಿಗೆ ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರ ಜೊತೆಯಲ್ಲಿ ನನ್ನ ಕೆಲವು ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಪದಾಧಿಕಾರಿಗಳು, ಮಾಧ್ಯಮದ ಪದಾಧಿಕಾರಿಗಳಿಗೆ ಅವಕಾಶ ಕೊಟ್ಟಿದ್ದೀರಿ. ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಕೃತಜ್ಞತೆಗಳಿಂದ ಸಲ್ಲಿಸ್ತಾ, ಈಗಾಗಲೇ ರಾಜ್ಯದ 25 ವಿಧಾನ ಪರಿಷತ್ತಿನ ಸ್ಥಾನಗಳಿಗೆ ಚುನಾವಣೆಯ ಒಂದು ಪ್ರಕ್ರಿಯೆಗಳಿಂದ ಪ್ರಾರಂಭ ಆಗಿದೆ. ಇವತ್ತಿನ ದಿನ ಎನ್ ಸತೀಶ್, ಅಮುಗು ಟಿವಿ, ಚಿಕ್ಕಬಳ್ಳಾಪುರ. ಯದಶಿವತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮುಗ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.